ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡುವವರೇ ಎಚ್ಚರ ಎಚ್ಚರ. ಖದೀಮರ ಬಣ್ಣದ ಮಾತಿಗೆ ಮರುಳಾದರೆ ಜೇಬಿಗೆ ಕನ್ನ ಹಾಕ್ತಾರೆ. ಎಕ್ಸ್ ಯು ವಿ 700 ಕಾರಿನ ಆಸೆಗೆ ಬಿದ್ದು ಲಕ್ಷ ಲಕ್ಷ ಹಣವನ್ನ ಕಳೆದುಕೊಂಡಿದ್ದಾರೆ ಒಬ್ಬ ರೈತ. ಸೈಬರ್ ಚೋರರ ಸ್ಕೆಚ್ಗೆ ರೈತ ಸಂಜೀವ್ ಗೌಡ ಬಲಿಪಶುವಾಗಿದ್ದಾರೆ. ಮಂಡ್ಯ ಜಿಲ್ಲೆ ಜಕ್ಕನಹಳ್ಳಿಯಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರತಿಷ್ಠಿತ ಮೀಶೋ ಕಂಪನಿ ಹೆಸರಿನಲ್ಲಿ ವಂಚನೆ ನಡೆದಿದೆ. ನ್ಯೂ ಇಯರ್ ಆಫರ್ನಲ್ಲಿ ಕೆಲ ವಸ್ತುಗಳನ್ನು ಸಂಜೀವ್ ಗೌಡ ಅವರ ಪತ್ನಿ ಖರೀದಿ ಮಾಡ್ತಾರೆ. ಆನ್ಲೈನ್ ಮೂಲಕ ಶಾಪಿಂಗ್ ಮಾಡಿದ್ರು ಸಂಜೀವ್ ಗೌಡ ಅವರ ಪತ್ನಿ ಭಾಗ್ಯ. ಸಂಜೀವ್ ಗೌಡರ ಮನೆಗೆ ಪೋಸ್ಟಲ್ ಮೂಲಕ ಒಂದು ಕೂಪನ್ ಬರುತ್ತೆ. ಆ ಕೂಪನ್ ನೋಡಿದಾಗ ಎಕ್ಸ್ ಯು ವಿ 700 ಕಾರು ಗೆದ್ದಿರೋದಾಗಿ ಆ ಚೋರರು ಆ ದಂಪತಿಯನ್ನ ನಂಬಿಸ್ತಾರೆ. ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ. ಲಕ್ಕಿ ಡ್ರಾದಲ್ಲಿ ಕಾರನ್ನ ಗೆದ್ದಿರೋದಾಗಿ ಕಳ್ಳರು ಆ ದಂಪತಿಯನ್ನ ಸಂಪರ್ಕ ಮಾಡ್ತಾರೆ. ಕಾರು ಬೇಕಾ ಅಥವಾ ಹಣ ಬೇಕಾ ಎಂದು ಆ ಚೋರರು ಪ್ರಶ್ನೆ ಮಾಡ್ತಾರೆ. ಹಣ ಬೇಕು ಎಂದು ತಿಳಿಸಿದಾಗ 29,60,000 ನಕಲಿ ಚೆಕ್ ಅನ್ನ ಫೋಟೋ ತೆಗೆದು ಅವರಿಗೆ ಕಳಿಸ್ತಾರೆ. ಹಣ ಖಾತೆಗೆ ವರ್ಗಾವಣೆ ಮಾಡಬೇಕು ಅಂದ್ರೆ ಚಾರ್ಜ್ ಆಗುತ್ತೆ, ಒಂದಷ್ಟು ಹಣವನ್ನ ನೀವು ನಮಗೆ ನೀಡಬೇಕಾಗುತ್ತೆ. ಅದರಂತೆ ಹಂತ ಹಂತವಾಗಿ 7,23,000 ಹಣವನ್ನ ಚೋರರು ಆ ದಂಪತಿಯಿಂದ ಪೀಕಿದ್ದಾರೆ. ನಕಲಿ ಚೆಕ್ ಹಾಗೂ ನಕಲಿ ಆರ್ಬಿಐ ಲೆಟರ್ ಕಳುಹಿಸಿ ಮಕ್ಮಲ್ ಟೋಪಿ ಹಾಕಿದ್ದಾರೆ. ಇತ್ತ ಕಾರು ಇಲ್ಲದೆ ಕಾಸು ಇಲ್ಲದೆ ರೈತ ಸಂಜೀವ್ ಗೌಡ ಕಂಗಾಲಾಗಿದ್ದಾರೆ. ಹಣ ಕಳೆದುಕೊಂಡು ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ಸಂಜೀವ್ ಗೌಡ ದೂರು ಕೊಟ್ಟಿದ್ದಾರೆ. ಮಂಡ್ಯದ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ನೀಡಿರುವಂತಹ ಅಂದರೆ ಈಗ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಸಂಜೀವ್ ಗೌಡ ಅನ್ನುವಂತಹ ರೈತ. ಸದ್ಯ ಸೈಬರ್ ಚೋರರಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಕೋಲ್ಕತ್ತಾದಿಂದ ಕರೆ ಮಾಡಿ ವಂಚಿಸಿರೋದು ಸದ್ಯ ಪ್ರಾಥಮಿಕ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಈ ರೀತಿ ಹಲವು ಪ್ರಕರಣಗಳು ಈಗಾಗಲೇ ಬೆಳಕಿಗೆ ಬಂದಿದೆ. ಆದರೂ ಕೂಡ ಜನ ಮರುಳೋ ಜಾತ್ರೆ ಮರುಳೋ ಅನ್ನುವಂತೆ ಈ ರೀತಿ ಬಣ್ಣದ ಮಾತುಗಳಿಗೆ ಮರುಳಾಗಿ ತಮ್ಮ ಹಣವನ್ನು ಅವರಿಗೆ ಕೊಡ್ತಾರೆ, ಹಣವನ್ನು ಕಳೆದುಕೊಳ್ತಾರೆ, ಆ ನಂತರ ಈ ರೀತಿ ದೂರುಗಳನ್ನು ಕೊಡುವಂಥದ್ದು. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ಕೂಡ ಆನ್ಲೈನ್ ಅಥವಾ ಈ ರೀತಿ ಮೆಸೇಜ್ ಮಾಡುವಂಥದ್ದು ಅಥವಾ ಯಾವುದೋ ನಂಬರಿಂದ ಕರೆ ಮಾಡಿ ನೀವು ಇಷ್ಟು ಹಣ ಗೆದ್ದಿದ್ದೀರಿ ಅಥವಾ ನೀವು ಸೆಲೆಕ್ಟ್ ಆಗಿದ್ದೀರಿ, ಇಷ್ಟೊಂದು ಹಣ ನಿಮಗೆ ಕಳಿಸ್ತೀವಿ ಅಥವಾ ಕಾರ್ ಕಳಿಸ್ತೀವಿ, ಬೈಕ್ ಕಳಿಸ್ತೀವಿ ಅಂತ ಸಾಕಷ್ಟು ಮೆಸೇಜ್ಗಳು ಕರೆಗಳು ಬರುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ರೂ ಕೂಡ ಯಾರೂ ಎಚ್ಚೆತ್ತುಕೊಳ್ಳಲ್ಲ ಅನ್ನುವಂಥದ್ದಕ್ಕೆ ಮತ್ತೊಂದು ನಿದರ್ಶನ ಈಗ ಸಿಕ್ಕಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಾಲಕೃಷ್ಣ, ಇದು ಮೊದಲ ಪ್ರಕರಣ ಅಲ್ಲ, ಸಾಕಷ್ಟು ಪ್ರಕರಣಗಳು ಈ ರೀತಿ ವಂಚನೆಗೆ ಒಳಗಾಗಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ, ಆದರೂ ಕೂಡ ಜನ ಎಚ್ಚೆತ್ತುಕೊಳ್ತಾ ಇಲ್ಲ. ಈಗ ಈ ಪ್ರಕರಣದ ಬಗ್ಗೆ ಏನೇನೆಲ್ಲ ಆಯಿತು, ಯಾವ ರೀತಿ ಅವರು ವಂಚನೆಗೆ ಒಳಗಾದರು, ಆ ನಂತರದಲ್ಲಿ ಯಾವ ರೀತಿ ಗೊತ್ತಾಯಿತು ಅಂತ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಬಾಲಕೃಷ್ಣ. ಹೌದು ರಜನಿ, ಏನಂದ್ರೆ ಇದೊಂದು ನಿಜವಾಗ್ಲೂ ಒಂದು ನಿಜಲು ಆ ರೈತನ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇರುವಂತ ರೈತನಿಗೆ ಈ ರೀತಿ ಮಾಡಿರುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು. ಏನಂದ್ರೆ ಈ ತರ ಕಂಪನಿಗಳು ಬಂದು ಅಮಾಯಕ ಮುಕ್ತ ರೈತರುಗಳನ್ನೇ ಬಲಿ ತಗೊಳ್ತಾ ಇರುವಂತದ್ದು ನಿಜವಾಗ್ಲೂ ಒಂದು ಏಯ ಕೃತ್ಯ ಅಂತಾನೆ ಹೇಳ್ಬೋದು. ಏನಂದ್ರೆ ಈತನಿಗೆ ಒಂದು ಟೋಕನ್ ಬರುತ್ತೆ ಒಂದು ಮೀಶೋ ಕಂಪನಿಯಿಂದ. ಇವರು ಮೀಶೋ ಕಂಪನಿಯಲ್ಲಿ ಮೊದಲು ಒಂದು ಏನೋ ಒಂದು ಪರ್ಚೇಸ್ ಮಾಡಿರ್ತಾರೆ, ಅದೇ ರೀತಿ ಇವ್ರು ಪರ್ಚೇಸ್ ಮಾಡಿರೋ ನಂಬರ್ ಇಟ್ಕೊಂಡು ಅವ್ರು ಮತ್ತೆ ಅವ್ರಿಗೆ ಆಮಿಷ ಬಿಡುವಂಥದ್ದು. ಏನಂದ್ರೆ ಒಂದು ಎಕ್ಸ್ ಯು ವಿ 700 ಕಾರ್ ಕೊಡ್ತೀವಿ ಅಂತ ಹೇಳುವಂಥದ್ದು, ಅಂದ್ರೆ 29 ಲಕ್ಷ ರೂಪಾಯಿದು ಒಂದು ಕಾರ್ ಕೊಡ್ತೀವಿ, ನಿಮ್ಗೆ ದುಡ್ಡು ಬೇಕಾ ಕಾರ್ ಬೇಕಾ, ನಿಮ್ದು ಟೋಕನ್ ಅಲ್ಲಿ ನಿಮ್ದು ನಿಮ್ ನಂಬರ್ ಸೆಲೆಕ್ಟ್ ಆಗಿದೆ, ಅದರಿಂದ ನಾವು ನಿಮ್ಗೆ ದುಡ್ಡು ಬೇಕಾದ್ರೆ ದುಡ್ಡು ಕೊಡ್ತೀವಿ, ಕಾರ್ ಬೇಕಾದ್ರೆ ಕಾರ್ ಕೊಡ್ತೀವಿ ಅಂತ ಹೇಳಿದಾರೆ. ಇದನ್ನ ನಂಬದಂತ ರೈತ ನಮ್ಗೆ ಕಾರ್ ಏನ್ ಬೇಕಾಗಿಲ್ಲ ನಮ್ಗೆ ದುಡ್ಡು ಕೊಡಿ ಅಂತ ಕೇಳಿದಾನೆ. ದುಡ್ಡು ಕೊಡ್ಬೇಕು ಅಂದ್ರೆ ನೀವು ಟ್ಯಾಕ್ಸ್ ಕಟ್ಬೇಕಾಗುತ್ತೆ, ಅದಕ್ಕೆ 14,000 ರೂಪಾಯಿಯಷ್ಟು ಟ್ಯಾಕ್ಸ್ ಕಟ್ಬೇಕು ನೀವು ಅಂತ ಫಸ್ಟ್ ಹೇಳ್ತಾನೆ. ಅದನ್ನ ಇವರು ಹೆಂಗೋ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಮೈಸೂರಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ, ಅಂದ್ರೆ ಅಕೌಂಟ್ ಇಂದ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡುವಂತದ್ದು 14,000. ಆಮೇಲೆ ನಂತರ ಮತ್ತೆ ದುಡ್ಡು ಇದಕ್ಕೆ ಇಷ್ಟು ಕಟ್ಬೇಕು, ಮತ್ತೆ ಇದು ಟ್ಯಾಕ್ಸ್ ಕಟ್ಬೇಕು, ಅದ್ರ ಟ್ಯಾಕ್ಸ್ ಈ
ಟ್ಯಾಕ್ಸ್ ಅಂತ ಹೇಳಿ ಆತನಿಗೆ ಹೇಳಿ ಹೇಳಿ ಆತ ಸಾಲ ಮಾಡಿ ಮತ್ತೆ ಮನೆಯಲ್ಲಿ ಇದ್ದಂತ ಚಿನ್ನಾಭರಣಗಳನ್ನ ಅಡ ಇಟ್ಟು ಒಟ್ಟು 7 ಲಕ್ಷದ 7 ಲಕ್ಷಕ್ಕೂ ಹೆಚ್ಚು ಹಣನ ಆ ಒಂದು ಕಂಪನಿಗೆ ಅಂದ್ರೆ ಆ ಒಂದು ಇದಕ್ಕೆ ಗೂಗಲ್ ಪೇ ಫೋನ್ ಪೇ ಮೂಲಕ ಮಾಡ್ತಾನೆ ಇಷ್ಟಾದ್ರೂ ಕೂಡ ಮತ್ತೆ ಈಗ 3 ಲಕ್ಷ ಕೇಳ್ತಾ ಇರುವಂತದ್ದು ಅಂದ್ರೆ ನಿಮಗೆ ದುಡ್ಡು ಕಳಿಸ್ತೀವಿ 29 ಲಕ್ಷ ಇನ್ನೊಂದು 3 ಲಕ್ಷ ನೀವು ಹಾಕಬೇಕು ನಾವು ಅದನ್ನ ಇಟ್ಟಿದೀವಿ ನಿಮಗೆ ಚೆಕ್ ಮೂಲಕ ಕೊಡ್ತೀವಿ ಈ ತರ ಎಲ್ಲ ಹೇಳಿ ಆತನಿಗೆ ಆಮಿಷ ಒಡ್ತಾ ಇರುವಂತದ್ದು ಇದರಿಂದ ನೊಂದಂತ ಆ ರೈತ ಸಂಜೀವ್ ಕುಮಾರ್ ಏನು ಬಂದು ಮೇಲ್ಕೋಟೆ ಸಂಜೀವ್ ಕುಮಾರ್ ಬಂದು ಸೈಬರ್ ಕ್ರೈಮ್ ಅಲ್ಲಿ ಒಂದು ಕಂಪ್ಲೇಂಟ್ ಮಾಡಿರುವಂತದ್ದು ಮತ್ತೆ ಅದಲ್ಲದೆ ಆತನ ನಂಬರ್ ಇದ್ರು ಕೂಡ ಪೊಲೀಸರು ಅದರ ಬಗ್ಗೆ ಗಮನ ತಗೊಳ್ಳದೆ ಇರುವಂತದ್ದು ನಿಜವಾಗ್ಲೂ ರೈತ ಈಗ ನೊಂದಿದಾನೆ ಮತ್ತೆ ಸಾಲ ಮಾಡ್ಕೊಂಡಿದ್ದೀನಿ ಏನಾದರೂ ಮಾಡಿ ನನಗೆ ನ್ಯಾಯ ಕೊಡ್ಸಿ ಅಂತ ಅಂಬಲಿಸ್ತಾ ಇರುವಂತದ್ದು ಇದಕ್ಕೆ ಆತನಿಗೆ ನ್ಯಾಯ ಕೊಡಿಸಬೇಕು ಅಂತಾನು ಕೂಡ ಪೊಲೀಸರು ಹತ್ರ ಮೊರೆ ಹೋಗಿರುವಂತದ್ದು ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಈತನಿಗೆ ಮೋಸನೇ ಜಾಸ್ತಿ ಆಗಿದೆ ಹೊರತು ಈತನಿಗೆ ಒಂದು ನ್ಯಾಯ ಕೊಡಿಸುವಂತ ಪ್ರಯತ್ನ ಎಲ್ಲೂ ಕೂಡ ಆಗಿಲ್ಲ ಆದ್ರೂ ಈಗ ಏನ ಕದಿಮರಿದ್ದಾರೆ ಆತ ಈ ರೈತಂದು ದೂರವಾಣಿ ಸಂಪರ್ಕಕ್ಕೂ ಸಿಗ್ತಾ ಇದ್ದಾರೆ ಆದ್ರೆ ಈ ಒಂದು ದೂರವಾಣಿ ಸಂಪರ್ಕಕ್ಕೂ ಸಿಕ್ಕಿದ್ರು ಕೂಡ ಆತನಿಗೆ ನ್ಯಾಯ ಸಿಗದೇ ಇರುವಂತದ್ದು ಒಂದು ದುರಂತನೇ ಸರಿ ಅಂತ ಹೇಳೋದಿನಿ ಥ್ಯಾಂಕ್ ಯು ಬಾಲಕೃಷ್ಣ ಮಾಹಿತಿಗೆ ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ